ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಂದು ವಿಶೇಷ ದೀಪಾರಾಧನೆ ಹೇಳ್ಕೊಡ್ತಾ ಇದ್ದೀನಿ ಅದರಲ್ಲೂ ಈ ದೀಪಾರಾಧನೆಯನ್ನು ನೀವು ಈ ಫೆಬ್ರವರಿ ಹನ್ನೊಂದನೇ ತಾರೀಕು ಬಂದಿರೋ ಅಂಥ ಅಂಬಾಸ್ಯೆ ದಿನ ಹಚ್ಚಿದರೆ ತುಂಬಾ ಒಳ್ಳೆಯದು ಈ ಫೆಬ್ರವರಿ ಹನ್ನೊಂದನೇ ತಾರೀಕು ಬಂದಿರೋ ಅಂಥ ಅಂಬಾಸೆ ಏನಿದೆ ಇದನ್ನು ಮೌನಿ ಅಂಬಾಸೆ ಅಥವಾ ಚೊಲ್ಲಂಗಿ ಅಂಬಾಸೆ ಅಂತ ಕೂಡ ಕರೀತಾರೆ ಇವತ್ತಿನ ದಿನ ನೀವು ಈ ದೀಪಾರಾಧನೆನ ಮಾಡೋದರಿಂದ ತುಂಬಾ ಒಳ್ಳೆ ಲಾಭಗಳು ನಿಮಗೆ ಲಭಿಸುತ್ತೆ ಹಾಗಾದರೆ ಈ ಒಂದು ದೀಪಾರಾಧನೆ ಯಾವ ರೀತಿಯಾಗಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲನೇದಾಗಿ ಒಂದು ಮಿಕ್ಸಿ ಜಾರ್ಗೆ ಒಂದು ನಾಲ್ಕು ಸ್ಪೂನಷ್ಟು ಸಕ್ಕರೆ ಹಾಗೆ ಒಂದು ಮೂರು ಏಲಕ್ಕಿ ಹಾಕಿ ಇದನ್ನು ನುಣ್ಣಗೆ ಪೌಡ್ರ್ ಮಾಡ್ಕೊಂಡು ಬರ್ತಾಯಿದ್ದೀನಿ ನೋಡಿ ಪೌಡರು ಈ ರೀತಿ ರೆಡಿಯಾಗಿದೆ ಇವಾಗ ದೀಪವನ್ನು ಯಾವ ರೀತಿ ಹಚ್ಚೋದು ಅಂತ ನೋಡ್ಕೊಳ್ಳೋಣ ಮೊದಲನೇದಾಗಿ ಅದಕ್ಕೆ ದೀಪ ಹಚ್ಚೋದು ಪೂ ಬತ್ತಿ ಅಥವಾ ಅದನ್ನು ಇವಾಗ ತುಪ್ಪದಲ್ಲಿ ನೆನೆಸ್ಬೇಕು ಅಂಗಡಿಯಲ್ಲಿ ಸಿಗುವಂಥ ತುಪ್ಪದ ಪ್ಯಾಕೆಂಡನ್ನೇ ತಗೊಂಡು ಆ ತುಪ್ಪದಲ್ಲಿ ಚೆನ್ನಾಗಿ ಈ ಬತ್ತಿಯನ್ನು ನೆನೆಯಕ್ಕೆ ಇದ್ದೀನಿ ಮುಂಚೆನೇ ಈ ರೀತಿ ನೆನೆಸ್ಬಿಟ್ರೆ ನೀಟಾಗಿ ದೀಪ ಉರಿಯುತ್ತೆ ಹಾಗಾಗಿ ಆನಂತರ ಇವಾಗ ಒಂದು ಹಿತ್ತಾಳೆ ಅಥವಾ ತಾಮ್ರದ್ದು ಅಥವಾ ಬೆಳ್ಳಿದು ಯಾವುದಾದ್ರೂ ಒಂದು ತಟ್ಟೆ ಸ್ಟೀಲನ್ನು ಬಿಟ್ಟು ಯಾವುದಾದ್ರೂ ಬೇರೆ ತಟ್ಟೆಯನ್ನು ತಗೊಂಡು ಆನಂತರ ಆವಾಗ ಇವಾಗ ಅದನ್ನು ನೀಟಾಗಿ ತೊಳ್ಕೊಂಡಿದ್ದೀನಿ ತಟ್ಟೆನ ಆ ತಟ್ಟೆಗೆ ಒಂದು ಐದು ಕಡೆ ಗಂಧ ಕುಂಕುಮ ಹಾಗೆ ಅರ್ಶನದಿಂದ ಅಲಂಕಾರ ಮಾಡ್ತಾ ಇದ್ದೀನಿ ಇನ್ನು ಈ ದೀಪವನ್ನು ವಿಶೇಷವಾಗಿ ನೀವು ವಿಷ್ಣುವಿಗೆ ಹಚ್ಚುವಂಥದ್ದು ವಿಷ್ಣುವಿನ ಸ್ವರೂಪವಾದಂತಹ ಕೃಷ್ಣನಿಗೆ ರಾಮನಿಗೆ ನರಸಿಂಹಸ್ವಾಮಿಗೆ ಈ ರೀತಿ ವಿಷ್ಣುವಿನ ಸ್ವರೂಪವಾದಂತಹ ಯಾವುದೇ ದೇವ್ರ ಫೋಟೋ ಇಟ್ಟು ಆ ದೇವ್ರ ಫೋಟೋ ಮುಂದೆ ಈ ಒಂದು ದೀಪವನ್ನು ಹಚ್ಬೋದು ಇನ್ನು ಟೈಮಿಂಗ್ಸ್ ಕೂಡ ನಾನು ಮುಂದೆ ಹೇಳ್ತೀನಿ ಯಾವ ಟೈಮಿಂಗ್ಸಲ್ಲಿ ಈ ದೀಪವನ್ನು ಹಚ್ಬೇಕಂತ ಇವಾಗ ತಟ್ಟೆ ಸಿದ್ಧ ಆಗಿದೆ ಇವಾಗ ನಾನು ಹಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಅಕ್ಕಿ ಹಿಟ್ಟನ್ನು ತಗೊಂಡು ಮನೆಯಲ್ಲಿರುವಂಥ ಅಕ್ಕಿ ಹಿಟ್ಟಾಗಲಿ ಅಥವಾ ಅಂಗಡಿಯಿಂದ ತಂದಿರೋ ಅಕ್ಕಿ ಹಿಟ್ಟಾಗಲಿ ಯಾವುದಾದ್ರೂ ಅಕ್ಕಿ ಹಿಟ್ಟನ್ನು ತಗೊಂಡು ಮೂರು ಇಡಿಯಷ್ಟು ಅಕ್ಕಿ ಹಿಟ್ಟನ್ನು ಆ ಪ್ಲೇಟ್ ಒಳಗಡೆ ಹಾಕ್ಕೊಳ್ಬೇಕು ಅನಂತರ ಇವಾಗ ಈ ಹಿಟ್ಟಿಗೆ ನಾವು ಪೌಡರ್ ಮಾಡಿಟ್ಕೊಂಡಿದ್ವಲ್ಲ ಸಕ್ಕರೆ ಮತ್ತು ಏಲಕ್ಕಿ ಪುಡಿ ಹಾಕಿ ಆ ಪೌಡರನ್ನ ಇದಕ್ಕೆ ಸೇರಿಸ್ಬೇಕಾಗತ್ತೆ ಸ್ವಲ್ಪ ಒಂದೆರಡು ಸ್ಪೂನಷ್ಟು ಅಥವಾ ಒಂದು ಮೂರು ಸ್ಪೂನಷ್ಟು ನೋಡಿಕೊಂಡು ಈ ಪೌಡರನ್ನು ಅದಕ್ಕೆ ಹಾಕೊಳ್ಳಿ ಸಕ್ಕರೆ ಮತ್ತು ಏಲಕ್ಕಿ ಪುಡಿ ಮಾಡಿಟ್ಟಿರೋ ಅಂಥದ್ದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲನೂ ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಮಧ್ಯೆ ನೀವು ಗುಣಿ ಮಾಡಬೇಕಾಗತ್ತೆ ಆಮೇಲೆ ರೌಂಡ್ ಶೇಪಲ್ಲಿ ನೀವು ಬತ್ತಿ ಹಿಡೋದಕ್ಕೆ ನೀಟಾಗಿ ರೌಂಡಾಗಿ ದೀಪದ ಶೇಪಲ್ಲಿ ನೀವು ಮಾಡಿಕೊಳ್ಬೇಕು ಈ ಅಕ್ಕಿ ಹಿಟ್ಟು ಏನಿದೆ ಅದನ್ನೆಲ್ಲ ಮಧ್ಯಭಾಗಕ್ಕೆ ಹೇಳ್ಕೊಂಡು ಮಧ್ಯ ಹೋಲ್ ಮಾಡ್ಕೊಳ್ಳಿ ಇದ್ದೀನಿ ನೋಡಿ ಈ ವಿಡಿಯೋದಲ್ಲಿ ತೋರಿಸ್ತಾ ಇರೋ ರೀತಿನೇ ಮಧ್ಯ ಹೋಲ್ ಮಾಡಿಕೊಂಡು ಆನಂತರ ನೀವು ತಯಾರು ಮಾಡಿಟ್ಕೊಂಡಿರೋ ಅಂಥ ತುಪ್ಪದಲ್ಲಿ ನೆನೆಸಿಟ್ಟಿರೋ ಅಂಥ ಬತ್ತಿಯನ್ನು ಆ ಹೋಲ್ ಒಳಗಡೆ ನೀವು ಇಡಬೇಕಾಗತ್ತೆ ಬತ್ತಿ ಅರ್ಧಂಬರ್ಧ ಅಂದರೆ ನೀಟಾಗಿ ದೀಪ ಉರಿಯೋದಿಲ್ಲ ಹಾಗಾಗಿನೇ ಮುಂಚೆನೇ ನೀವು ತುಪ್ಪದಲ್ಲಿ ನೆನೆಸಿಡಬೇಕು ತುಪ್ಪದಲ್ಲಿ ಹಚ್ಚೋದು ತುಂಬ ವಿಶೇಷ ಈ ಒಂದು ದೀಪವನ್ನು ನೀವು ಸಹ ಎಣ್ಣೆ ಹಾಕಿ ಹಚ್ಚೋದು ಅಷ್ಟು ಒಳ್ಳೆಯದಲ್ಲ ಆದಷ್ಟು ತುಪ್ಪವನ್ನು ಬಳಸಿ ಆ ದೀಪವನ್ನು ಹಚ್ಚಿ ಒಂದೆರಡು ಒಂದೆರಡರಿಂದ ಮೂರು ಸ್ಪೂನ್ ಅಷ್ಟೇ ತುಪ್ಪ ಇದಕ್ಕೆ ಹಿಡಿಯಿಸುತ್ತೆ ಆನಂತರ ಮತ್ತೆ ನಾನು ತುಪ್ಪನ ಹಾಕ್ಕೊಳ್ತಾಯಿದ್ದೀನಿ ಕರಗಿಸ್ಬಿಟ್ಟು ನೀವು ಗಟ್ಟಿಯಾಗಿರೋ ತುಪ್ಪನೇ ಹಾಕ್ಬಿಟ್ರೆ ಅಷ್ಟು ನೀಟಾಗಿ ಉರಿಯೋದಿಲ್ಲ ಸ್ವಲ್ಪ ಅದನ್ನು ನೀವು ಕರಗಿಸಿ ಆನಂತರ ಹಾಕೊಳ್ಳಿ ಇವಾಗ ಒಂದು ಮೂರು ಕಡೆ ಅರಿಶಿನ ಮೂರು ಕಡೆ ಕುಂಕುಮನ ಆ ಅಕ್ಕಿ ಹಿಟ್ಟಿನ ಮೇಲೆ ಹಾಕೊಂಡಿದ್ದೀನಿ ಆನಂತರ ಇವಾಗ ಹೂಗಳಿಂದ ಅಲಂಕಾರ ಮಾಡ್ತಾಯಿದ್ದೀನಿ ದೀಪವನ್ನು ನೀವೇನು ಸಪ್ರೇಟಾಗಿ ಪೀಠದ ಮೇಲೆ ಇಡಬೇಕು ಅನ್ನೋ ಅಷ್ಟೇನಿಲ್ಲ ದೇವ್ರ ಮನೆಯಲ್ಲಿ ದೇವ್ರ ಪೂಜೆ ಮಾಡ್ತಿರಲ್ಲ ಅಲ್ಲೇ ನೀವು ದೇವ್ರ ಹೆಸರು ಹೇಳ್ಕೊಂಡು ವಿಷ್ಣುವಿನ ಹೆಸರು ಹೇಳ್ಕೊಂಡು ಆನಂತರ ನೀವು ಈ ದೀಪವನ್ನು ಹಚ್ಬೋದು ದೇವ್ರ ಮನೆಯೇ ಇವಾಗ ಅಗರಬತ್ತಿಯಿಂದ ದೀಪವನ್ನು ಇದ್ದೀನಿ ಏಕಾರ್ತಿಯಿಂದ ಬೇಕಾದರೂ ನೀವು ದೀಪವನ್ನು ಹಚ್ಕೋಬೋದು ಇವಾಗ ದೀಪ ಹಚ್ಚಿದಾಗಿದೆ ಅಗರಬತ್ತಿಯಿಂದ ಪೂಜೆಯನ್ನು ಮಾಡೋಣ ಪೂಜೆಯನ್ನು ಮಾಡಿ ಮಾಡಿಬಿಟ್ಟು ಆನಂತರ ವಿಷ್ಣುವಿನ ಅಷ್ಟೋತ್ತರಗಳು ಅಥವಾ ವಿಷ್ಣು ಸಹಸ್ರನಾಮವನ್ನು ಈ ದೀಪದ ಮುಂದೆ ಕೂತ್ಕೊಂಡು ನೀವು ಹೇಳ್ಕೊಳ್ಳೋದು ತುಂಬಾ ಒಳ್ಳೆಯದು ಇನ್ನು ಈ ದೀಪವನ್ನು ನೀವು ಫೆಬ್ರವರಿ ಹನ್ನೊಂದನೇ ತಾರೀಕು ಗುರುವಾರ ಬೆಳಗ್ಗೆ ಒಂದು ಹನ್ನೆರಡು ಗಂಟೆ ಒಳಗಡೆ ಈ ದೀಪವನ್ನು ದೇವ್ರ ಮನೆಯಲ್ಲಿ ಹಚ್ಬೋದು ಅಥವಾ ಆ ಟೈಮಲ್ಲಿ ಸಾಧ್ಯವಾಗದೇ ಇದ್ದಂಥ ಪಕ್ಷದಲ್ಲಿ ಸಂಜೆ ಒಂದು ಐದೂವರೆ ಅಷ್ಟರಲ್ಲೆಲ್ಲ ಹಚ್ಚಿ ನೀವು ವಿಷ್ಣುವಿನ ಅಷ್ಟೋತ್ತರ ಅಥವಾ ಸಹಸ್ರನಾಮನ ಓದ್ಬೋದು ಆರು ಗಂಟೆ ಮೇಲೆ ಯಮಗಂಡ ಕಾಲ ಶುರುವಾಗುತ್ತೆ ಆಗುತ್ತೆ ಹಾಗಾಗಿ ಐದೂವರೆ ಮುಂಚೆನೇ ನೀವು ದೀಪ ಹಚ್ಚಿ ದೇವರ ಪೂಜೆ ಎಲ್ಲ ಮಾಡ್ಕೊಳ್ಳಿ ಆನಂತರ ದೀಪ ತಣ್ಣಗಾದ ನಂತರ ಈ ಅಕ್ಕಿ ಹಿಟ್ಟು ಜೊತೆ ನಾವು ಸಕ್ಕರೆ ಎಲ್ಲ ಮಿಕ್ಸ್ ಮಾಡಿದ್ದೀವಲ್ಲ ತುಪ್ಪದಲ್ಲಿ ದೀಪ ಹಚ್ಚಿರೋದ್ರಿಂದ ಇದನ್ನು ಸ್ವಲ್ಪ ನೀರಾಕಿ ಅಥವಾ ಅದೇ ತುಪ್ಪದಲ್ಲೇ ಉಂಡೆ ಮಾಡಿಬಿಟ್ಟು ಆನಂತರ ಮನೆ ಮಂದಿ ಸೇವಿಸ್ಬೋದು ಪ್ರಸಾದ ರೀತಿಯಲ್ಲಿ ತುಂಬಾ ಒಳ್ಳೆಯದು ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್